ಸಂಪುಟ ಪುನರ್ರಚನೆ ಆಗುತ್ತಾ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಹೊಸ ಸಚಿವರ ಸೇರ್ಪಡೆ ಮಾಡಿಕೊಳ್ತಾರಾ ಮೋದಿ? ಹಿರಿಯ ಸಚಿವರನ್ನ ಪಕ್ಷ ಸಂಘಟನೆಗೆ ಕಳಿಸ್ಕೊಡ್ತಾರಾ? ಕರ್ನಾಟಕದಲ್ಲಿ ಲೋಕಸಭೆ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಸಂಘಟನೆಯ ಉಸ್ತುವಾರಿ ಯಾರಿಗೆ ನೀಡಲಾಗುತ್ತೆ? ಕರ್ನಾಟಕದಲ್ಲಿ ಬಿಜೆಪಿಯನ್ನ ಮುನ್ನಡೆಸೋರು ಯಾರು? ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ ಭರ್ಜರಿಯಾಗಿ ರಣತಂತ್ರ ರೂಪಿಸ್ತಾ ಇದ್ದಾರೆ. 6 ಗಂಟೆಗಳ ಕಾಲ ಸಭೆ ನಡೆದಿದೆ. ಸಭೆಯಲ್ಲಿ ಆರ್ಎಸ್ಎಸ್ನ ಪ್ರಮುಖರೊಬ್ಬರು ಭಾಗಿಯಾಗಿದ್ದಾರೆ. ಜುಲೈ 3ರಂದು ಹಿರಿಯ ಸಚಿವರ ಸಭೆ ನಡೆಸಲು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಜುಲೈ 3ರಂದೇ ಕೆಲ ಹಿರಿಯ ಸಚಿವರಿಗೆ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನು ನೀಡಬಹುದು ಅಂತ ಹೇಳಲಾಗ್ತಾ ಇದೆ. 2024ರ ಲೋಕಸಭೆ ಚುನಾವಣೆ, ಹಲವು ರಾಜ್ಯಗಳ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢಕ್ಕೆ ವರ್ಷಾಂತ್ಯಕ್ಕೆ ಎಲೆಕ್ಷನ್ ನಡೀತಾ ಇದೆ. ಹೀಗಾಗಿ ಪ್ರದೇಶವಾರು ರಾಜ್ಯವಾರು ಆದ್ಯತೆ ನೀಡುವಂಥ ಸಾಧ್ಯತೆ ಇದೆ. ಎನ್ಡಿಎ ಮೈತ್ರಿ ಪಕ್ಷಗಳಿಗೂ ಸಹ ಸಂಪುಟದಲ್ಲಿ ಹೆಚ್ಚು ಸ್ಥಾನವನ್ನು ಕಲ್ಪಿಸಿಕೊಡಬಹುದು. ಮಹಾರಾಷ್ಟ್ರ, ತೆಲಂಗಾಣ ಎಲೆಕ್ಷನ್ ಬಗ್ಗೆಯೂ ಸಹ ರಣತಂತ್ರವನ್ನು ರೂಪಿಸಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಈಗ ಸಂಪುಟ ಪುನರ್ರಚನೆ ಆಗುತ್ತಾ? ಇನ್ನು 11 ತಿಂಗಳಿದೆ, 10ರಿಂದ 11 ತಿಂಗಳಿದೆ ಲೋಕಸಭೆ ಎಲೆಕ್ಷನ್ಗೆ, ಜಸ್ಟ್ 10ರಿಂದ 11 ತಿಂಗಳಿದೆ. ಒಂದು, ಎರಡನೇದು, ಮುಂದಿನ ಮೇ ವೇಳೆಗೆ ಲೋಕಸಭೆ ಎಲೆಕ್ಷನ್ ನಡೆಯುತ್ತೆ. ಇದರ ಜೊತೆಗೆ ಸಂಪುಟ ಪುನರ್ರಚನೆ ಮಾಡೋದ್ರಿಂದ, ಕ್ಯಾಬಿನೆಟ್ ರೀಶಫಲ್ ಮಾಡೋದ್ರಿಂದ, ಈಗ ಯಾರು ಕ್ಯಾಬಿನೆಟ್ಟಲ್ಲಿದ್ದಾರೆ, ಹಿರಿಯ ಸಚಿವರೇನಿದ್ದಾರಲ್ಲ, ಅವರನ್ನು ಆಯಾ ರಾಜ್ಯಗಳಿಗೆ ಕಳುಹಿಸಿಕೊಟ್ಟು ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಿ ಅನ್ನುವ ಒಂದು ಸೂಚನೆಯನ್ನು ಕೊಡಬಹುದು. ಮತ್ತೊಂದು ಕಡೆ, ಬೇರೆ ಬೇರೆ ರಾಜ್ಯಗಳಲ್ಲಿ ವರ್ಷಾಂತ್ಯದ ವೇಳೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ ಇದೆ. ಸೊ ಆ ಎಲೆಕ್ಷನ್ಗಳಿಗೆ ಸಂಬಂಧಪಟ್ಟಂತೆ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ತೆಲಂಗಾಣದಲ್ಲಿ ಎಲೆಕ್ಷನ್ ಏನಿದೆ, ಈ ಎಲೆಕ್ಷನ್ಗಳ ಬಗ್ಗೆಯೂ ಸಹ ರಣತಂತ್ರವನ್ನು ರೂಪಿಸುವಂಥದ್ದು, ಪ್ರದೇಶವಾರು ನಾಯಕರನ್ನು ಗುರುತಿಸಿ ಅವರಿಗೆ ಜವಾಬ್ದಾರಿಯನ್ನು ನೀಡೋದ್ರ ಮೂಲಕ ಆಯಾ ರಾಜ್ಯಗಳಲ್ಲಿ ಬಿಜೆಪಿ ಪರವಾಗಿರ್ತಕ್ಕಂಥ ಅಲೆಯನ್ನು ಸೃಷ್ಟಿ ಮಾಡೋದು, ಮತ್ತು ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದ್ದಾವೋ ಅದನ್ನು ಸರಿಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಬಹುದಾದಂಥ ಸಾಧ್ಯತೆಯಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಈಗ ಆಲ್ರೆಡಿ ಒಂದು ಸಭೆ ಆಗಿದೆ, ಮತ್ತೆ ಈಗ 3ನೇ ತಾರೀಕು ಮತ್ತೊಂದು ಸುತ್ತಿನ ಸಭೆ ಇದೆ. ಈ ಸಭೆಯಲ್ಲಿ ಎಲೆಕ್ಷನ್ನ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ ಉಸ್ತುವಾರಿಗಳನ್ನು ನೇಮಕ ಮಾಡಬಹುದು ಅಂತಲೂ ಹೇಳಲಾಗ್ತಾ ಇದೆ. ಸೊ ಈಗ ಒಂದು ಕಡೆ 2 ಟರ್ಮ್ನಲ್ಲಿ ಗೆದ್ದಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿಯವರು 3ನೇ ಬಾರಿ ಬಿಜೆಪಿಯನ್ನು ಗೆಲ್ಲಿಸಿಕೊಂಡು ಬರಬೇಕು ಅನ್ನೋದರ ನಿಟ್ಟಿನಲ್ಲಿ ಒಂದಷ್ಟು ರಣತಂತ್ರಗಳನ್ನು ರೂಪಿಸ್ತಾ ಇದ್ದರೆ, ಮತ್ತೊಂದು ಕಡೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ವೇದಿಕೆಯೂ ಸಹ ಸಿದ್ಧವಾಗ್ತಾ ಇದೆ.